ಚಾನೆಲ್ ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಲವಾರು ಕ್ವಶನ್ ಗಳನ್ನು ಮೊನ್ನೆ ತಾನೆ ನಡೆದಂತ FDA ಕ್ವಶನ್ ಪೇಪರ್ ನ ಪ್ರಶ್ನೆ ಮತ್ತು ಉತ್ತರ ಸಹಿತ ವಿವರಣೆಯೊಂದಿಗೆ ಬಿಡಿಸಿದ್ದೇನೆ. ಯಾರು ನೋಡಿಲ್ಲ ಅವರು ಆ ವಿಡಿಯೋನು ನೋಡ್ಕೋಬಹುದು. ಇದು ಎರಡನೇ ವಿಡಿಯೋ ಆಗಿರುತ್ತದೆ. ಇದು ಬುಟ್ಟಂತ ಪ್ರಶ್ನೆಗಳನ್ನು ಇವತ್ತು ನಾನು ಮುಂದುವರಿಸುತ್ತೇನೆ. ಬನ್ನಿ, ಸೂಚನೆ ನೋಡಿ. ಕೆಳಗೆ ಕೊಡಲಾದ ಗಾದೆಗಳ ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ. ಒಂದು ಗಾದೆ ಕೊಟ್ಟಿರ್ತಾರೆ, ಆ ಗಾದೆಯ ಅರ್ಥವನ್ನು ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. 71 ನೋಡಿ, ಅತ್ತೆ ಒಡೆದ ಬಿಂದಿಗೆಗೆ 3 ಕಾಸು, ಸೊಸೆ ಒಡೆದ ಬಿಂದಿಗೆಗೆ ಆಸನ್ಸ್ ಕೊಟ್ಟಿದ್ದಾರೆ ನೋಡಿ. 1 ಕಾಸು, 2 ಕಾಸು, 6 ಕಾಸು, ಕಾಸಿಲ್ಲ. ಅಂದ್ರೆ ಸರಿಯಾದ ಉತ್ತರ 6 ಕಾಸು ಅಂತ, 6 ಕಾಸು ಅಂತ. 78 ನೋಡಿ, ಒಕ್ಕಣ್ಣನ ರಾಜ್ಯಕ್ಕೆ ಹೋದರೆ ಅಂದ್ರೆ ಒಕ್ಕಣ್ಣು ಮುಚ್ಚಿ ನಡೆಯಬೇಕು, ಒಕ್ಕಣ್ಣು ಮುಚ್ಚಿ ನಡೆಯಬಾರದು, ಇರ್ಕಣ್ಣಿನಿಂದ ನಡೆಯಬೇಕು, ಇರ್ಕಣ್ಣಿನಿಂದ ನಡೆಯಬಾರದು. ಅಂದ್ರೆ ಸರಿಯಾದ ಉತ್ತರ ಇರ್ಕಣ್ಣಿನಿಂದ ನಡೆಯಬೇಕು ಅಂತ. ಉದ್ದುದ್ದು ಮಾತಿನವರ ಮೊಳಕೈ ಅಂತಂದ್ರೆ ಉದ್ದವೇ, ನೀಡಿದೆ, ಮೊಂಡವೇ, ಸೊ ಸಪೂರವೇ ಅಂತಂದ್ರೆ ಇದು ಏನಿದು ಸರಿಯಾದ ಉತ್ತರ ಮೊಂಡವೇ ಅಂತ. ಇಲ್ನೋಡಿ ಸೂಚನೆ ನೋಡಿ, ಕೆಳಗೆ ಕೊಡಲಾದ ಒಗಟುಗಳನ್ನು ಬಿಡಿಸಿ ಉತ್ತರ ಗುರುತಿಸಿ. ಅಂದ್ರೆ 74 ನೋಡಿ, ಪ್ರಕಾರ ಪಚ್ಚೆಕಲ್ಲು, ಗರ್ಭಗುಡಿ ಬಂಗಾರ, ಮೂಲ ವಿಗ್ರಹ ಬೆಳ್ಳಿಯೇ ಬೆಳ್ಳಿ ಏನದು ಅಂತ ಆಪ್ಷನ್ಸ್ ನೋಡಿ. ಬಾಳೆ, ಹಲಸು, ತೆಂಗು, ಕುಂಬಳ. ಅಂದ್ರೆ ಇದು ಹಲಸು, ಸರಿಯಾದ ಉತ್ತರ ಹಲಸು ಅಂತ. 75 ನೋಡಿ, ಸರದಾರ ಸಾಬರ ತೋಟದಲ್ಲಿ ಬರದಾರ ಸಾಬರ ಬೆಳ್ಳುಳ್ಳಿ ಆಗಾದರೆ ಸಪ್ಪೆ ಇಲ್ಲ, ನುಂಗಿದರೆ ಬೀಜವಿಲ್ಲ. ಅಂದ್ರೆ ಆಪ್ಷನ್ ನೋಡಿ, ವಿಳ್ಯದೆಲೆ, ಮಲ್ಲಿಗೆ, ಆಲಿಕಲ್ಲು, ಬೆಳ್ಳಿ ಅಂತಂದ್ರೆ ಸರಿಯಾದ ಉತ್ತರ ಆಲಿಕಲ್ಲು ಅಂತ, ಆಲಿಕಲ್ಲು ಅಂತ. 76 ನೋಡಿ, 1000 ಸೈನಿಕರನ್ನು ನೀರಿನಲ್ಲಿ ಮುಳುಗಿಸಿ ಬೀಗ ಕಟ್ಟು ಕಟ್ಟುತ್ತಾರೆ, ಕಿರೀಟ ತೊಡಿಸಿ ಹೊರಗೆ ಬಿಡುತ್ತಾರೆ, ಏನದು ಅಂತ ಆಪ್ಷನ್ ನೋಡಿ. ಮೊಳಕೆ ಕಾಳು, ಉತ್ತರಾಣಿ, ಕಲ್ಲಂಗಡಿ ಹಣ್ಣು, ಗಾಳಿಪಟ. ಸರಿಯಾದ ಉತ್ತರ ಮೊಳಕೆ ಕಾಳು ಅಂತ. ಇಲ್ಲೋಡಿ ಸೂಚನೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಓದಿ ಉತ್ತರವನ್ನು ಗುರುತಿಸಿ. ಅಂದ್ರೆ ಮುಂಡಿಗೆಗಳು ಬರೆದ ಕವಿ ಯಾರು? ಅಂದ್ರೆ ಸರಿಯಾದ ಉತ್ತರ ಇದು ಆಪ್ಷನ್ಸ್ ನೋಡಿ, ಅಂಡಯ್ಯ, ಕನಕದಾಸ, ಕೇಶಿರಾಜ, ಬೇಂದ್ರೆ. ಇದು ಸರಿಯಾದ ಉತ್ತರ ಕನಕದಾಸ. ಇಜ್ಜೋಡು ಈ ಕಾದಂಬರಿಯ ಕರ್ತೃ ಯಾರು? SL ಭೈರಪ್ಪ, ಪಿ ಲಂಕೇಶ್, ವಿಕ್ರು ಗೋಕಾಕ್, PM ಇನಾಂದಾರ್. ಅಂದ್ರೆ ಸರಿಯಾದ ಉತ್ತರ ವಿಕ್ರು ಗೋಕಾಕ್. 76 ನೋಡು, ಬಂಜೆ ಪದದ ತತ್ಸಮ ರೂಪ ಯಾವುದು? ಒಂದೇ, ವಂದ್ಯ, ಗುಡ್ಡಿ, ನಿಷ್ಫಲ. ಅಂದ್ರೆ ಸರಿಯಾದ ಉತ್ತರ ವಂದ್ಯ ಅಂತ ನೋಡಿ. ಇಲ್ಲೋಡಿ 80 ನೋಡಿ, ಇಷ್ಟಕ ಇದರ ಪದದ ಇದರ ತದ್ಭವ ರೂಪವೇನು? ಇಷ್ಟಕ ಸುತ್ತಿಗೆ, ಕಟ್ಟಿಗೆ, ಇಟ್ಟಿಗೆ, ಕಠಿಣ. ಇದು ಸರಿಯಾದ ಉತ್ತರ ಇಟ್ಟಿಗೆ. ಇದು ಇದೆಲ್ಲ ಸರಿಯಾದ ಉತ್ತರ ಇಟ್ಟಿಗೆ ಅಂತ. ಕಂಚು ಇದರ ತತ್ಸಮ ರೂಪವೇನು? ಇದು ಕಾಂಚ ಅಥವಾ ಇದು ಕಂಶ ಅನ್ನೋ ಉತ್ತರ ಕೊಡುತ್ತೆ, ಕನ್ಫ್ಯೂಸ್ ಅಲ್ಲಿ ಇದೆ. ಆ ಸರಿಯಾದ ಉತ್ತರವನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ. 82 ಸುಖ ಪದದ ತದ್ಭವ ರೂಪವೇನು? ಇದು ಸುಖ ಅಂತ, ಸುಖ ಪದದ ತದ್ಭವ ರೂಪ ಸುಖ ಅಂತ. ಚಂದ್ರಮುಖಿ ಇಲ್ಲಿರುವ ಅಲಂಕಾರ ಯಾವುದು? ರೂಪಕಲಂಕಾರ, ಉಪಮಲಂಕಾರ, ಶ್ರೇಷ್ಠ, ಸ್ವಭಕ್ತಿ. ಅಂದ್ರೆ ಸರಿಯಾದ ಉತ್ತರ ರೂಪಕಲಂಕಾರ, ಸರಿಯಾದ ಉತ್ತರ ರೂಪಕಲಂಕಾರ. 81 ರಾಮಧಾನ್ಯ ಚರಿತೆಯಲ್ಲಿ ಯಾವುದರ ನಡುವೆ ಜಗಳ ಉಂಟಾಯಿತು? ರಾಗಿ, ಭತ್ತ, ಭಕ್ತ. ರಾಗಿ, ಭತ್ತ, ಸರಿಯಾದ ಉತ್ತರ ರಾಗಿ, ಭತ್ತ. 85 ಈ ಕೆಳಗಿನ ಯಾವ ಪದವು ಹೊಸಗನ್ನಡದಲ್ಲಿ ಇನಾರ್ಥ ಪ್ರಾಪ್ತಿ ಉದಾಹರಣೆಯಾಗಿದೆ? ಒನ್ನು, ಬಾಳ್, ಬೆಣ್ಣೆ, ಕುಳ್. ಇದು ಹೊಸಗನ್ನಡ ಪದದ ಇನಾರ್ಥವಾಗಿದೆ. 86 ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನದಲ್ಲಿ ಪಂಚಮಾಕ್ಷರಗಳನ್ನು ಏನೆಂದು ನೋಡಿ. ಕನ್ನಡದಲ್ಲಿ ರಾಷ್ಟ್ರಕವಿ ಬಿರುದು ಪಡೆದ ಕವಿಗಳು? 5, 8, 4, 3. ಸರಿಯಾದ ಉತ್ತರ 3. 82 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು? ಬೆಳಗಾವಿ, ಶ್ರವಣಬೆಳಗೊಳ, ಕೊಪ್ಪಳ, ರಾಯಚೂರು. ಸರಿಯಾದ ಉತ್ತರ ರಾಯಚೂರು. 89 HL ನಾಗೇಗೌಡರು ಸ್ಥಾಪಿಸಿರುವ ಸಂಸ್ಥೆ ಯಾವುದು? ಕಲಾಗ್ರಾಮ, ಜನಪದ ಲೋಕ, ರಂಗಶಂಕರ,
ರಂಗಾಯಣ. ಇದು ಸರಿಯಾದ ಉತ್ತರ ಜನಪದ ಲೋಕ. ನಾಮಪದಗಳ ಬದಲಾಗಿ ಉಪಯೋಗಿಸುವ ಪದಗಳು ಯಾವುವು? ಸರ್ವನಾಮಗಳು. ಸರಿಯಾದ ಉತ್ತರ ಸರ್ವನಾಮಗಳು. ವಿಭಕ್ತಿ ವಚನಗಳು ಸಮಾಸಗಳು ಯಾವುದು ಆನ್ಸರ್ ಅಲ್ಲ, ಸರ್ವನಾಮಗಳು ಇದು ಸರಿಯಾದ ಉತ್ತರವಾಗಿರುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ತಿಳಿಸಿಕೊಡಲು ಇಚ್ಛೆಪಡುತ್ತೇನೆ. ನೀವು ನಮ್ಮ ಚಾನೆಲ್ ಅನ್ನು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಉತ್ತರ ತಪ್ಪಾದಲ್ಲಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.